ವರ್ಗಾವಣೆ ಅಧಿಕಾರಿ ವೆಲ್ಕಮ್ ಬ್ಯಾಕ್ ದೀಪಾವಳಿ ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ ಜಯನಗರ ಬಿಡಿಎ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಬಿಬಿಎಂಪಿ ತೆರವು ಕಾರ್ಯ ಮಾಡಿದ್ದು ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಬಿಎಂಪಿ ಮಾರ್ಷಲ್ಗಳ ತಂಡ ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಮೂಲಕ ಅಂಗಡಿಗಳನ್ನು ತೆರವು ಮಾಡಿದೆ ಪಾದಚಾರಿ ಮಾರ್ಗ ಸುಗಮಗೊಳಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಬೀದಿ ವ್ಯಾಪಾರಿಗಳ ಶೆಡ್ ಬಟ್ಟೆ ಎಲ್ಲವನ್ನ ಮಾರ್ಷಲ್ಸ್ ತೆರವು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ ಡಿಕೆಶಿ ವಿರುದ್ಧವೂ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದು ಕರ್ನಾಟಕದಲ್ಲಿ ರೈತರ ಬಾಯಿಗೆ ಮಣ್ಣು ಹಾಕುವ ಕೆಲಸ ಮಾಡುತ್ತಿದ್ದೀರಾ ಅಂತ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಡಿಕೆ ಶುಕುಮಾರ್ ವಿರುದ್ಧವೂ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದು ಡಿಕೆಶಿ ರೈತರ ಭೂಮಿಯನ್ನ ಕಳ್ಳತನ ಮಾಡುತ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದು ನಿಮಗೆ ನಾಚಿಕೆ ಆಗಲ್ವಾ ಅಂತ ಗರಂ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಬೇರೆ ರಾಜ್ಯಗಳಲ್ಲೂ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿ ರಾಹುಲ್ ಗಾಂಧಿ ವಿರುದ್ಧವೂ ಕಿಡಿಕಾರಿದ್ದಾರೆ ಇತ್ರನ್ ಕೇಳಿ ಎಷ್ಟು ಬೆಲೆ ಅವರದು ಭೂಮಿ ರೇಟ್ ಜಾಸ್ತಿ ಆಗಿದೆ ಅಂತ ಇದೇನಪ್ಪ ಮಿಸ್ಟರ್ ಶಿವಕುಮಾರ್ ಇದೇನ ನಿಮ್ಮದು ದಾಖಲೆ ರೈತರನ್ನ ಮಾರಾಟಕ್ಕೆ ಇಟ್ಟುಬಿಟ್ಟು ನಿಮ್ಮಂತ ಅಸಾಮಿಗಳು ಖರೀದಿ ಮಾಡ್ಕೊಳ್ಳಲಿಕ್ಕೆ ಅವರ ಭೂಮಿಯನ್ನ ಮೂರು ಕಾಸ್ ಜಾಸ್ತಿ ಮಾಡಿಬಿಟ್ಟು ಭೂಮಿ ಕಳ್ಳತನ ಮಾಡೋದು ಭೂಮಿ ಕಿತ್ತುಕೊಳ್ಳೋ ಕಾರ್ಯಕ್ರಮದ ಕೆಳಗಡೆ ತಾವು ಬಹಳ ಮುಕ್ತ ಮನಸ್ಸಿನಿಂದ ಹೇಳ್ಕೊಂತಿರಲ್ಲ ಒಂದಿಷ್ಟು ನಾಚಿಕೆನಾದರೂ ಆಗಬಾರ್ದ ನಿಮಗೆ ರೈತರನ್ನ ಒಕ್ಕಲ್ತನದಿಂದ ಆಚೆ ಕಳಿಸ್ತಾ ಇದ್ದೀವಿ ರೈತರು ಭೂಮಿ ಕಳ್ಕೊಂತ ಇದ್ದಾರೆ ನಾಳೆ ನಿರಾಶ್ರಿತರಾಗಿ ಯಾವ್ದಾರ ಕೊಳಗೇರಿಗಳನ್ನ ಬಂದು ಸೇರ್ಕೊಂತಾರೆ ಇಂತಹ ಪರಿಸ್ಥಿತಿಗೆ ತಗೊಂಡೋಗಿ ತಾವು ನಿಲ್ಲಿಸ್ತಾ ಇದ್ರಿ ಕರ್ನಾಟಕ ಕಾಂಗ್ರೆಸ್ಸಿನ ಎಲ್ಲ ಬೃಹಸ್ಪತಿಗಳೇ ಅದಕ್ಕೆ ಒಂದು ಮಾತನ್ನ ಹೇಳ್ತೇನೆ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ ನೀವೇನು ಇದೆಯಲ್ಲ ಚಂದ್ರಶೇಖರ್ ರಾವ್ ಅವರು ಎನ್ ಡಿ ಎ ಜೊತೆ ಇದ್ರು ಆಗ ನಾವು ರೈತರ ಜೊತೆ ಇದ್ವಿ ಅಂತ ಹೇಳಿ ಭಾಷಣ ಮಾಡ್ತೀರಿ ಮಿಸ್ಟರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ನಾವು ರೈತರ ಜೊತೆ ಇದ್ದೀವಿ ಮತ್ತೆ ನಾವು ರೈತರ ಪರ ಮಾಡ್ತೀವಿ ಅಂತೇಳಿ ತಾವು ಭಾಷಣ ಮಾಡ್ತೀರಿ ಕರ್ನಾಟಕದಲ್ಲಿ ಏನು ಮಾಡಿದ್ರಿ ನಿಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ಏನು ಮಾಡಿದ್ರಿ ಏನಾದರೂ ಮಾಡಿದ್ರ ರೈತರಿಗೆ ಬಾಯಿಗೆ ಮಣ್ಣಾಕೋ ಕೆಲಸ ಮಾಡ್ತಾ ಇದ್ರಿ ಇದೇ ಸುಳ್ಳನ್ನು ಬೇರೆ ಎಲ್ಲ ಐದು ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾ ಇದ್ರಿ ಮಾನ ಮರ್ಯಾದೆ ಇದೆಯಾ ನಿಮಗೆ ಏನು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಕೆ ಟ್ವಿಸ್ಟ್